ನನ್ನಪ್ಪಾ ರಂಗನಾಥ, ನನ್ನ ಚರಣ ಸ್ಥಿತಿ ನಾನು ನೋಡು ತಂದೆ, ನನ್ನ ಕಣ್ಣಿಂದ ಇದನ್ನ ನೋಡಕ್ ಆಯ್ತಲ್ವಲ್ಲಪ್ಪ, ಏನ್ ಮಾಡೋದೀಗ? ನನ್ನ ಕಂದ ಜೀವನ ಹೆಂಗ್ ಕಾಪಾಡ್ಕೊಳ್ಳೋದು ಅಂತಾನೆ ಅರ್ಥ ಆಯ್ತಾ ಇಲ್ವಲ್ಲಪ್ಪ. ಗಳಿಗೊಂದ್ಸಲ ಜೀವ ಬೀಳಂತದೆ, ಇದು ಎಂತ ಆಗತಿ ತಂದ್ಬಿಟ್ಟಿ ಅಪ್ಪ ತಂದೆ. ಇದನ್ ನೋಡ್ಕೊಂಡು ನಾನಿನ್ನು ಬದುಕಿರ್ಬೇಕ? ನೋಡಿ ಅತ್ತೆಮ್ಮ, ಇನ್ ಕಣ್ಣೀರ್ ಹಾಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇನ್ನು ಕಾಲ ಮಿಂಚಿಲ್ಲ ಅತ್ತೆಮ್ಮ, ನಾವೆಲ್ಲ ಸೇರಿ ಒಂದೊಳ್ಳೆ ನಿರ್ಧಾರಕ್ಕೆ ಬರಲೇಬೇಕು. ಚರಣ ಉಳಿಬೇಕು ಅಂದ್ರೆ ನಾವೆಲ್ಲರೂ ಸೇರಿ ನಮಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡಬೇಕು ಅತ್ತೆಮ್ಮ. ಕಂದ ಚರಣ ನೋಡಿ ಅತ್ತೆಮ್ಮ, ಇಷ್ಟೆಲ್ಲ ಆಗ್ತಾ ಇರೋದು ಹಾಳಾದ ಕನ್ನಿಕಮ್ಮ ಮಾಡ್ತಾ ಇರೋ ವ್ರತದಿಂದ. ಅವ್ರ ವ್ರತ ಮಾಡ್ದಂಗೆಲ್ಲ ಇಲ್ಲಿ ನಮ್ಮ ಚರಣಂಗೆ ಕಷ್ಟ ಜಾಸ್ತಿ ಆಗ್ತೈತೆ. ನಮ್ಮ ಚರಣ ಉಳಿಬೇಕು ಅಂದರೆ ಹೇಗಾದರೂ ಸರಿ ಆ ವ್ರತ ನಿಲ್ಲಿಸಲೇಬೇಕು. ಆ ವ್ರತ ನಿಲ್ಲದೆ ನಮಗೆ ಬೇರೆ ದಾರಿ ಇಲ್ಲ ಅತ್ತೆಮ್ಮ. ಏನಪ್ಪ ವ್ರತ ನಿಲ್ಲಿಸ್ಬೇಕಾ? ಆ ವ್ರತ ನಿಲ್ಲಿಸ್ಬೇಕು ಅಂತ ಹೋಗಿನೆ ಕಣಪ್ಪ, ನನ್ನ ಮಗನ ಪರಿಸ್ಥಿತಿ ಹಿಂಗೆ ಹದಗೆಟ್ಟಿರೋದು. ಅಂದ್ಮೇಲೆ ನನಗೆ ಹೆಂಗಪ್ಪ ಧೈರ್ಯ ಬರುತ್ತೆ? ಹಾಗಂತ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನು ಆಗಲ್ಲಮ್ಮ, ನಾವೇನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ನಮ್ ಕಣ್ ಮುಂದೆನೆ ಆಗ್ಬಾರ್ದಾಗ್ಬಿಡತ್ತೆ, ನಮ್ ಚರಣನ್ನ ಕಳ್ಕೋಬೇಕಾಗತ್ತಮ್ಮ. ಹ್ಞೂ ಅತ್ತೆಮ್ಮ, ನಾವಿನ್ ತಡ ಮಾಡಬಾರ್ದು. ಏನಾದ್ರೂ ಮಾಡಿ ಯಾಮಿನಿನ ಈಗಲೇ ಇಲ್ಲಿ ಕರೆಸ್ಕೋಬೇಕು. ಅವಳು ಬಂದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಅಂತ ಸಿಗೋದು. ಆ ಕನ್ನಿಕಮ್ಮನ ಎದುರಿಸೋ ಶಕ್ತಿ ಗತ್ತು ಗೈರತ್ತಿರೋದು ಯಾಮಿನಿಗೆ ಮಾತ್ರ. ನಾನು ಈಗಲೇ ಅವಳಿಗೆ ಫೋನ್ ಹಚ್ತೀನಿ. ಯಾಮಿನಿ, ಏನ್ ಮಾಡ್ಬೇಕದ್ಕೆ? ಈಗ ನಾನು ಭಿಕ್ಷೆ ಎತ್ತಿ ಅನ್ನ ಪ್ರಸಾದ ಮಾಡ್ಬೇಕು, ಅದನ್ನ ಮೂರು ಜನ ಮುತ್ತೈದೆಯರಿಗೆ ಬಡಿಸ್ಬೇಕು. ಅವ್ರು ಕೊಡೋ ಆಶೀರ್ವಾದನೇ ನನಗೆ ಶ್ರೀರಕ್ಷೆ, ಅದು ನನಗೆ ಇನ್ನಷ್ಟು ಬಲ ತುಂಬುತ್ತೆ. ಮತ್ತೆ ನಿಮಗೆ ಭಿಕ್ಷೆ ಹಾಕಕ್ಕೆ ಯಾರು ಮುಂದೆ ಬರಲಿಲ್ಲ, ಎಲ್ಲರೂ ನಿಮ್ಮನ್ನು ದೂರ ಇಡ್ತಿದ್ದಾರೆ. ಅಂದ್ಮೇಲೆ ನೀವು ಮಾಡಿದ ಪ್ರಸಾದನ ಸ್ವೀಕರಿಸಕ್ಕೆ ಯಾರು ಮುಂದೆ ಬರ್ತಾರೆ ಅದಕ್ಕೆ? ಗೊತ್ತಿಲ್ಲ ಐಶು, ಮೊದಲು ಪ್ರಯತ್ನ ಪಡೋಣ. ಉಳಿದಿದ್ದು ಅವಳಿಗೆ ಬಿಟ್ಟಿದ್ದು, ಅವಳೇ ಎಲ್ಲ ನೋಡ್ಕೋತಾಳೆ. ಅಮ್ಮ ಯಾಮಿನಿ, ಕಡೆಗೂ ಬಂದೇನವಾ? ನಾವೆಲ್ಲರೂ ನಿನ್ನ ನಿರೀಕ್ಷೆಲ್ಲ ಇದ್ದೋ ತಾಯಿ, ಬರವಾ ಬಾ ತಾಯಿ ಕುಂತ್ಕೋ. ಅಲ್ಲ ಇದೇನಿದು ವೇಷ ಅಂತವ? ಚರಣ್ಗೋಸ್ಕರ ಅಪ್ಪಾಜಿ.
ಚರಣ್ ಬೇಗ ಹುಷಾರಾಗಲಿ ಅಂತ ನಾನು 3 ದಿನ ವ್ರತ ಮಾಡ್ತಾ ಇದೀನಿ ಅಮ್ಮ ನಮ್ಮತ್ರ ಈಗ ಸಮಯ ಜಾಸ್ತಿ ಇಲ್ಲ ಆದಷ್ಟು ಬೇಗ ಚರಣನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ನಾನು ಅದಕ್ಕೆ ಬಂದಿದ್ದೀನಿ ಹಾಗಾದ್ರೆ ಅಣ್ಣನ ಇವಳಿವ ಕರ್ಕೊಂಡು ಹೋಗ್ತಳಾ ಅಲ್ಲ ನೀನು ಈಗ ನಮ್ಮ ಚರಣನ ಕರ್ಕೊಂಡು ಹೋಗ್ತೀಯೆ ಅದು ಈ ಸ್ಥಿತಿನಲ್ಲಿ ಹೌದು ಅಪ್ಪಾಜಿ ಈಗಲೇ ಹೀಗೆ ಚರಣನ ನಾನು ಕರ್ಕೊಂಡು ಹೋಗಬೇಕು ಇಲ್ಲ ಅಂದ್ರೆ ಚರಣನ ಜೀವಕ್ಕೆ ಅಪಾಯ ಇದೆ ಏನು ಹೇಳ್ತಾ ಇದೀಯವ ನಮ್ಮ ಚರಣಂಗ ಹೌದಮ್ಮ ಇವತ್ತು ಚರಣಗೆ ಗಂಡ ಅಂತ ಕಾತಿದೆ ಅದಕ್ಕೆ ಚರಣ ನನ್ನ ವಶ ಕೊಟ್ಟು ನೀವು ನೆಮ್ಮದಿಯಾಗಿರಿ ನಾನು ಹೇಗಾದರೂ ಮಾಡಿ ನನ್ನ ಗುರುಗಳ ಶಕ್ತಿಯಿಂದ ಚರಣನ ನಾನು ಕಾಪಾಡಿಕೊಳ್ಳುತ್ತೀನಿ ಇಲ್ಲ ಅಂತಂದ್ರೆ ಚರಣ ನಮ್ಮ ಕೈ ತಪ್ಪ ಹೋಗ್ಬಿಡ್ತಾನಮ್ಮ ಆ ಕನ್ನಿಕಾ ಅವನನ್ನ ತಿನ್ಕೊಂಡು ಬಿಡ್ತಾಳೆ ಆಕಳಿಗೆಗೋಸ್ಕರ ಅವಳು ಕಾಯ್ತಾ ಇದ್ದಾಳೆ ಮೂಕಂತಾಯಿ ನಡೀತಾ ಇರೋದು ನೋಡ್ತಾ ಇದ್ರೆ ನನ್ನ ಮಗ ಅನುಭವಿಸ್ತಾ ಇರೋ ನರಕ ನೋಡ್ತಾ ಇದ್ರೆ ನಮಗೂ ಹಂಗೆ ಅನಿಸ್ತೈತೆ ನಮ್ಮ ಮಗನಿಗೆ ಏನು ಆಗಬಾರದು ಕಣವ ಅವನು ಹೆಂಗಾದ್ರೂ ಮಾಡಿ ಈ ಗಂಡಾಂತರದಿಂದ ಪಾರಾಗಲೇಬೇಕು ಅವನನ್ನು ಉಳಿಸ್ಕೊಡೋ ಜವಾಬ್ದಾರಿ ನಿಂದೆ ತಾಯಿ ಈಗ ನಮಗೆ ನೀನೇ ಗತಿ ಕಣವ ಯೋಚನೆ ಮಾಡಬೇಡಿ ಅಮ್ಮ ಅದಕ್ಕೆ ತಾನೇ ನಾನು ಬಂದಿರೋದು ಚರಣನ ಚಿಂತೆನ ನೀವು ಬಿಟ್ಬಿಡಿ ಚರಣಗೆ ಏನು ಆಗದಲೇ ಇರೋ ತರ ನಾನು ನೋಡಿಕೊಳ್ಳುತ್ತೀನಿ ಏನು ಇದೆಯಲ್ಲ ನೀನು ನೀನು ಒಂತರ ನಮಗೆ ಆಪತ್ ಬಂದವಳ ತರ ನಮ್ಮ ಮನಲ್ಲಿ ಏನಾದ್ರೂ ಆಗಲಿ ಅದು ಹೆಂಗ ನಿಂಗೆ ಮೂಗಿಗೆ ವಾಸನೆ ಹೊಡೆಯುತ್ತೆ ಕರೆಕ್ಟ್ ಟೈಮಿಗೆ ಬರ್ತೀಯ ಎಲ್ಲದನ್ನು ಬಗೆಹರಿಸ್ತೀಯ ಕರ್ಕೊಂಡು ಮತ್ತೆ ಇನ್ನೊಂದು ವಿಷಯ ಈ 24 ಗಂಟೆ ಚರಣ್ ನನ್ನ ಜೊತೆನೇ ಇರಬೇಕು ಯಾರಿಂದನೇ ಆಗಲಿ ಯಾವುದೇ ಕಾರಣಕ್ಕಾದರೂ ಆಗಲಿ ನಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ಈ 24 ಗಂಟೆ ಕಳೆದು ಹೋಗ್ಬಿಟ್ರೆ ಸಾಕು ಆಮೇಲೆ ಎಲ್ಲಾನೂ ಬದಲಾಗುತ್ತೆ ಸುಖ ಸಮೃದ್ಧಿ ಸಂಪತ್ತು ನೀವು ಬೇಡ ಅಂತಂದ್ರು ಈ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿತ್ತಿರುತ್ತೆ ಸರಿ ಕಣವ ಅದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು ಈಗ ಮೊದಲು ನನ್ನ ಮಗನ ಕರ್ಕೊಂಡು ಇಲ್ಲಿಂದ ನೀನು ಹೊರಟು ಬಿಡು ತಾಯಿ ಆ ಕನ್ನಿಕಮ್ಮ ಬರೋ ಅಷ್ಟರಲ್ಲಿ ನನ್ನ ಮಗ ಇಲ್ಲಿ ಇರಬಾರದು ಅವನು ಕರ್ಕೊಂಡು ಹೋಗ್ಬಿಡು ತಾಯಿ ಕನ್ನಿಕ ಅವಳು ಇಲ್ಲಿಗೆ ಬರದೇ ಇರೋ ತರ ಏನು ಮಾಡಬೇಕು ಮಾಡ್ತೀನಿ ಈಗಲೇ ಹೋಗಿ ಅತ್ತೆಗೆ ವಿಷಯ ಮುಗಿಸಬೇಕು ಏನ್ ಮಾಡ್ಲಿ ಈಗ ಎಲ್ಲೂ ಯಾರು ಭಿಕ್ಷೆ ಹಾಕ್ತಿಲ್ಲ ಸಮಯ ಬೇರೆ ಮೀರ್ತಾ ಇದೆ ಯಾರಿದ್ದೀರಾ ಮನೆಯಲ್ಲಿ ಅಕ್ಕ ಅದು ಇಲ್ಲಮ್ಮ ನಾವು ನಿಮಗೆ ಭಿಕ್ಷೆ ಹಾಕಲ್ಲ ನಾನೇ ಅಲ್ಲ ಇಲ್ಲಿ ಯಾರು ನಿನಗೆ ಭಿಕ್ಷೆ ಹಾಕಲ್ಲ ನನಗೆ ನಿನ್ನ ಸಹವಾಸನೆ ಬೇಡಮ್ಮ ಹೋಗಿ ಇಲ್ಲಿಂದ ವಸಿನಿಲ್ಲಮ್ಮ ನಿನ್ನ ಕಷ್ಟ ನೋಡಕ್ಕಾಗ್ತಾ ಇಲ್ಲ ಹೋಗಿ ದಾನೆ ತಗೊಂಡ್ಬರ್ತೀನಿ
ಗಟ್ಟಿಯಾಗಿದೀಯಾ? ಅದಕ್ಕೆ ಅದು ಯಾಮಿನಿ ಅಣ್ಣನ ಎಲ್ಲಿಗೋ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ. ಅದಕ್ಕೆ ನನಗೆ ತುಂಬಾನೇ ಭಯ ಆಗ್ತಿದೆ. ಅದಕ್ಕೆ ನಿಮ್ಮ ಜೊತೆ ಇವಾಗಲೇ ಬನ್ನಿ. ಅವಳ ಅಣ್ಣನ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತಾಳೆ, ಬನ್ನಿ ಅದಕ್ಕೆ ಬೇಗ. ಇಲ್ಲ ಐಶು, ನಾನು ಬರಕ್ಕಾಗಲ್ಲ. ಈ ಮನೆಯವರು ಮುತ್ತೈದೆ ಬಾಗ್ನ ಕೊಡ್ತೀನಿ ಇಲ್ಲೇ ಇರು ಅಂತ ಹೇಳಿದ್ದಾರೆ. ಅವ್ರು ವಾಪಸ್ ಬರೋವರೆಗೂ ನಾನು ಎಲ್ಲಿಗೂ ಹೋಗಂಗಿಲ್ಲ. ಮುತ್ತೈದೆ ಬಾಗ್ನ ತಗೊಂಡೆ ನಾನು ಇಲ್ಲಿಂದ ಹೋಗ್ಬೇಕು. ನನಗೆ ಬೇರೆ ದಾರಿನೇ ಇಲ್ಲ ಐಶು. ಕನಿಕಮ್ಮ ಬಂದ್ಬಿಡ್ತಾಳೆ, ಬೇಗ ಬಂದ್ರಲ್ಲೇ. ಅದ್ ಯಾವ ಸಮಯಕ್ಕೆ ಕನಿಕಮ್ಮ ಬಂದು ವಾಕರಿಸ್ಕೊಂಡ್ಬಿಡ್ತಾಳೋ. ಬನ್ನಿ ಬನ್ನಿ ಬೇಗ. ಇರಮ್ಮ ಜೀವ ಬೈಕ್ ಬರ್ತಾ ಇತ್ತಿಲ್ಲಿ. ಯಮ್ಮ ಬಾರ. ಏಯ್ ಬೇಗ ಬೇಗ ಎತ್ಕೊಂಬರ್ರ, ಕಡುರ ನಾ ಕಾಳಾಗಂಗಿದ್ದೀರಾ. ಆ ಮಗನ್ ಎತ್ಕೊಂಬರಕ್ ಒದ್ದಾಡ್ತೀರಪ್ಪ. ಭಾಗ್ಯ ಬಾಗಲ್ ತೆಗಿ ಬಾ. ಸಪ್ಪ ಗಾಡಿಲ್ ಕೂರ್ಸಿದ್ದಾಯ್ತು. ರಂಗನಾಥು ತಡ ಮಾಡ್ಕೊಬಿಡಿ, ಬೇಗ ನಡೀರಪ್ಪ. ಹಾತೆಮ್ಮ ಎಳೆ ಕೂಸಂತೆ, ಇಡೀ ಊರಿಗೆ ಬಾಡ್ ರೂಟ್ ಆಗ್ತಾನೆ. ನೀನಿನ್ನೇನ ಯಪ್ಪ, ಸದ್ಯ ಕನ್ನಿಕಮ್ಮ ಬರೋ ಅಷ್ಟರಲ್ಲಿ ನನ್ನ ಮಗ ಹೊಂಟೋದ. ಹೆಂಗೋ ದೊಡ್ಡ ಕಂಟಕ ಕಳ್ದಂಗೆ ಆಗೋಯ್ತು. ನನ್ನಪ್ಪ ರಂಗನಾಥ ಅದಕ್ಕೆ ಟೈಮ್ ಆಗ್ತಿದೆ. ಅದಕ್ಕೆ ಇಷ್ಟೊತ್ತಿಗೆ ಮನೇಲಿ ಏನ್ ಬೇಕಾದ್ರೂ ಆಗಿರ್ಬೋದು. ನಂಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ. ಅದಕ್ಕೆ ಹೀರೋ ಐಶು ಅಕ್ಕ. ಹಾ ಬಂದೆ ಬಂದೆ, ಧಾನ್ಯ ತುಂಬಿಸ್ತಾ ಇದ್ದೀನಿ. ಇನ್ನು ಎಷ್ಟೊತ್ತ? ಅದಕ್ಕೆ ಆಗ್ಲೇ ತುಂಬಾ ಹೊತ್ತಾಯ್ತು. ಒಂದ್ ಬಾಗಿನ ತಂದು ಕೊಡಕ್ ಇಷ್ಟೊತ್ತ ಬೇಕಾ? ಅಕ್ಕ ಅಕ್ಕ ಆಯ್ತಾ ಅಕ್ಕ? ಅಕ್ಕ ಹಾ ಬಂದೆ ಬಂದೆ. ನನ್ನಿಂದ ತುಂಬಾ ಲೇಟ್ ಆಗೋಯ್ತಲ್ಲ. ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತಕ್ಕ. ಆಗ್ಲೇ ಲೇಟ್ ಆಗಿದೆ. ಅದಕ್ಕೆ ನಾವಲ್ಲಿ ಎಷ್ಟು ಬೇಗ ಇರ್ತೀವೋ ಅಷ್ಟೇ ಒಳ್ಳೇದು. ಬನ್ನಿ ಅದಕ್ಕೆ, ನಾವಿನ್ ಬರ್ತೇವೆ. ಸರಿ ನಡೀಶು. ಹೋಗಿ ಹೋಗಿ, ಎಲ್ಲ ಮುಗ್ದ ಮೇಲೆ ಹೋಗ್ತಾ ಇದ್ದೀರಾ. ಎಲ್ಲಿ ಅವರು? ಇಲ್ಲೇನೋ ಇರ್ಬೇಕಲ್ವಾ? ಕಣ್ಣು ಬಿಡಿ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ನಿಮ್ಗೆ ಹೇಳ್ತಾ ಕಣ್ಣು ಬಿಡ್ರಿ. ಹೇಳಿ, ಅಕ್ಕಂಗೆ ಏನಾಗಿದೆ? ಅಕ್ಕ ಯಾಕೆ ಹಿಂಗ ಆಡ್ತಿದ್ದಾಳೆ? ನನಗ್ ಗೊತ್ತು, ನೀವು ಸಾಮಾನ್ಯದವರಲ್ಲ, ನಿಮಗೂ ಏನೋ ಶಕ್ತಿ ಇದೆ ಅಂತ. ನೀವೆಲ್ಲ ಯಾರು? ಯಾಕ್ ನಮ್ಮ ಅಕ್ಕನ ಜೀವನದಲ್ಲಿ ಆಟಾಡ್ತಿದ್ದೀರಾ? ಏನ್ ಬೇಕು ನಿಮ್ಗೆ? ರೇ ರೇ ರೇ, ಯಾಕ್ರಿ ಹಿಂಗ್ ನಗ್ತಿದ್ದೀರಾ? ನಿಮ್ ಕಣ್ಣಂಗ ಅಣ್ಣ ಜೋಕರ್ ತರ ಕಾಣಿಸ್ತಾ ಇದ್ದೀನಾ? ಇಲ್ಲ, ನೀನ್ ನನ್ನ ಕಣ್ಣಿಗೆ ಪುಟ್ಟು ಮಗು ತರ ಕಾಣ್ತಿದೀಯ. ಅಮಾಯಕ ನೀನು. ನೀನ್ ಕೇಳಿದ್ಯಲ್ಲ, ನಿನ್ನ ಈ ಪ್ರಶ್ನೆಗೆ ನಾನು ಉತ್ತರ ಕೊಟ್ರು ಅದು ನಿನಗೆ ಅರ್ಥ ಆಗಲ್ಲ. ಸರಳವಾಗಿ ನಿನಗೆ ಅರ್ಥ ಆಗೋ ರೀತಿ ಹೇಳಬೇಕಂದ್ರೆ, ದುಷ್ಟ ಸಂಹಾರಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಮಹಾ ಪ್ರಯತ್ನ ನಡೀತಾ ಇದೆ. ಅದು ಸದ್ಯದಲ್ಲೇ ಸಂಪನ್ನವಾಗುತ್ತೆ. ಏನ ಮಹಾಪ್ರಯತ್ನ? ದುಷ್ಟ ಸಂಹಾರನ? ಯಾವ ದುಷ್ಟ ಸಂಹಾರ? ಅಷ್ಟಕ್ಕೂ ಇಲ್ಲಿ ದುಷ್ಟ ಯಾರು? ರೇ, ಅರ್ಥ ಆಗದಿರೋ ಭಾಷೆಲಿ ಹೇಳಿ ತಲೆಗೆ ಹುಳ ಬಿಡೋ ಬದಲು ಮನುಷ್ಯ ಭಾಷೆಲಿ ಅರ್ಥ ಆಗತ್ರ ಹೇಳ್ರಿ.
ಪ್ರತಿಯೊಂದಕ್ಕೂ ಸಮಯ ಬಂದಾಗ ಎಲ್ಲ ತಿಳಿಯುತ್ತೆ. ಮತ್ತೆ ಸುದ್ದಿ ಬಳಸಿ ಅದೇ ತರ ಮಾತಾಡ್ತಿದಿರಲ್ಲ, ಅದು ಹಾಳಾಗೋಗ್ಲಿ. ಒಂದು ವಿಷಯನಾದ್ರೂ ಪಕ್ಕಾ ಮಾಡ್ಕೊಡಿ, ನಮ್ಮ ಅಕ್ಕಂಗೆ ನಿಜವಾಗ್ಲೂ ಶಕ್ತಿ ಇದೆಯಾ? ಅಕ್ಕ ನಿಜವಾಗ್ಲೂ ದುರ್ಗಮ್ಮನ ಅಂಶಾನ? ತಗೋ ಇದನ್ನ. ನಿನ್ನ ಎಲ್ಲಾ ಪ್ರಶ್ನೆಗೂ ಇದೇ ಉತ್ತರ. ರೀ ನಿಂತ್ಕೊಳ್. ಗೊತ್ತಾಗ್ತಿಲ್ಲ ಐಶು, ಚರಣ್ ಎಲ್ಲೂ ಕಾಣ್ತಾನೆ ಇಲ್ಲ. ಅಮ್ಮ ಚರಣ್ ಎಲ್ಲಿದ್ದಾರಮ್ಮ? ಅಮ್ಮ ಹೇಳಮ್ಮ, ಅಣ್ಣ ಎಲ್ಲಮ್ಮ? ನಿಮ್ಮ ಅಣ್ಣ ಈಗ ಕ್ಷೇಮವಾಗಿದ್ದಾನೆ. ಈಗ ಯಾವ ಶಕ್ತಿನೂ ಅವನಿಗೆ ಏನು ಮಾಡಕ್ಕಾಗಲ್ಲ. ನಿಮ್ಮ ಅಣ್ಣನ ಯಾಮಿನಿ ಕರ್ಕೊಂಡೋಗವಳೆ. ಅವಳ ಜೊತೆ ನಿಮ್ಮಣ್ಣ ಈಗ ಆರಾಮವಾಗಿ ಸುಖವಾಗಿ ಕ್ಷೇಮವಾಗಿ ಅವನೆ. ಇಲ್ಲಮ್ಮ, ನೀವು ಹೀಗೆ ಮಾಡಬಾರ್ದಿತ್ತು. ನೀವು ತುಂಬಾನೇ ದೊಡ್ಡ ತಪ್ಪು ಮಾಡಿಬಿಟ್ರಿ. ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಾ ಅಂತ ನಿಮಗೆ ಒಂದು ಸಣ್ಣ ಅಂದಾಜು ಕೂಡ ಇಲ್ಲ ಗೊತ್ತಾ? ಅಮ್ಮ ನಿಜ ಏನಂದ್ರೆ ಚರಣಿಗೆ ಅಪಾಯ ಇರೋದು ಯಾಮಿನಿಯಿಂದಾನೇ ಅಮ್ಮ. ಅದನ್ನ ತಪ್ಪಿಸಕ್ಕಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದು, ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಮೌ ಕೇಳಿಸ್ಕೊಂಡೇನಮ್ಮ ಈ ಸೀರಿಯಸ್ ಜೋಕ್ನ? ಏನಮ್ಮ ಅನ್ಕೊಂಡಿದ್ದಾರೆ ಇವ್ರು ನಮ್ಮನ್ನ? ನಮ್ ಕಿವಿ ಮೇಲೆ ಏನಾದ್ರೂ ಹೂವಿನ ಅಂಗಡಿನೇ ಕಾಣ್ತೈತೆ ಅವ್ರಿಗೆ. ಹ್ಞೂ, ನಮಗೇನು ಗೊತ್ತಾಗಲ್ಲ, ನಾವು ದದ್ನನ್ ಮಕ್ಕಳು ಅಂತ ಅನ್ಕೊಂಡ್ಬಿಟ್ಟವ್ರೆ. ಅವ್ರಿಗೆ ಗೊತ್ತು ನಾವೆಂತ ಕಿಲಾಡಿಗಳು ಅಂತ, ನಮಗೂ ಮೆದುಳೈತೆ ಅಂತ. ಇಲ್ಲಮ್ಮ ನನ್ ಮಾತ್ ಕೇಳಿ. ಅವ್ವ ತಾಯಿ ನೀನ್ ಏನು ಹೇಳ್ಬೇಡ ಕಣವ, ಸುಮ್ನಿದ್ ಬಿಡವ. ಕಾಯೋ ನೆಪದಲ್ಲಿ ಬಂದು ನಮ್ಮನ್ನ ಕಾಡ್ಬೇಡ. ತೊತ್ತು ತಿನ್ಸೋ ನೆಪದಲ್ಲಿ ಬಂದು ನಮಗ ವಿಷ ಉಣಿಸ್ಬೇಡ ಕಣ್ ತಾಯಿ. ನಮ್ ಎರಡೂ ಕಣ್ಣಿಂದ ನಾವ್ ಎಲ್ಲಾನು ನೋಡ್ಬಿಟ್ಟಿದೀವಿ, ಎಲ್ಲಾನು ಅನುಭವಿಸ್ಬಿಟ್ಟಿದೀವಿ ತಾಯಿ. ಹೆಂಗೋ ಈಗ ದೇವ್ರ ದಯೆಯಿಂದ ನಿನ್ನ ಕೈಯಿಂದ ನಮ್ಮ ಮಗನ ನಾವು ಕಾಪಾಡ್ಕೊಂಡಿದೀವಿ. ಬಿಟ್ಬಿಡವ ನೋಡವ, ನೀನ್ ಹಿಂಗ್ ತುತ್ತೂರಿ ಊದೋದ್ರಿಂದ ಏನು ಪ್ರಯೋಜನ ಇಲ್ಲ. ಇವತ್ತೊಂದು ರಾತ್ರಿ ಕಳೆದು ಬಿಟ್ರೆ ಸಾಕು, ಆಮೇಲೆ ನನ್ನ ಮಗನಿಗೆ ಯಾವ ಅಪಾಯನೂ ಇಲ್ವಂತೆ. ನೀನು ಅವನನ್ನು ಮರ್ತು ಬಿಡೋದೇ ವಾಸಿ, ಅವನಿಗೆ ನಿನ್ ಸತ್ರು ಇನ್ಸಿಗಲ್ಲ. ಇಲ್ಲ, ಏನೇ ಆದ್ರೂ ಚರಣ್ ಕೈ ತಪ್ಪ ಹೋಗ್ಬಾರ್ದು. ನಾನು ನನ್ನ ಪ್ರಯತ್ನನ ಮಾಡಲೇಬೇಕು, ಮಾಡ್ತೀನಿ.